ಹಲೋ ಗೈಸ್, ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಎಕ್ಸ್ಪರ್ಟ್ ಯೂಟ್ಯೂಬ್ ಚಾನಲ್. ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಫೋರ್ತ್ ಟೆಸ್ಟ್ ಲಂಡನ್ನಲ್ಲಿ ನಡೆಯುತ್ತೆ. ಲಂಡನ್ನಲ್ಲಿ ನಡೆಯುವ ಟೆಸ್ಟ್ಗೆ ಅಜಿಂಕ್ಯ ರಹಾನೆ ಬದಲು ಯಾವ ಮೂರು ಆಟಗಾರರು ಅಜಿಂಕ್ಯ ರಹಾನೆ ಪ್ಲೇಸ್ಗೆ ಫಿಟ್ ಆಗ್ತಾರೆ, ಪ್ಲಸ್ ಪ್ರಮುಖ ಆಟಗಾರರು ಇವರ ಬದಲು ರಿಪ್ಲೇಸ್ಮೆಂಟ್ ಆಗ್ತಾರೆ? ನೀವು ಇವರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಲ್ಲಾಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಇದೇ ರೀತಿ ಸಪೋರ್ಟ್ ಮಾಡ್ತಾ ಬನ್ನಿ. ಅಜಿಂಕ್ಯ ರಹಾನೆ ಅವರ ಪರ್ಫಾರ್ಮೆನ್ಸ್ ನೋಡಿದ್ದೀರಾ? ಈ ಸೀರೀಸಲ್ಲಿ ಹೈಯೆಸ್ಟ್ ಅಂದರೆ 150 ಬಾರಿಸಿದರೆ, ಮೇನ್ ಮೇನ್ ಮ್ಯಾಚಸ್ಗಳೆಲ್ಲ ಆಡದೇ ಇಲ್ಲ ಗುರು. ವೋಲ್ಟೇಜ್ ಡಬ್ಲ್ಯೂ ಟಿ ಸಿ ಫೈನಲ್ಸಲ್ಲಿ 49 ರನ್ಸ್ನ ಹೊಡಿತಾರೆ ಮತ್ತು ಶತಕ ಬರಲೇ ಇಲ್ಲ. ಆಸ್ಟ್ರೇಲಿಯಾದಲ್ಲಿ ಶತಕ ಬಂದಿದ್ದು ಇಂಗ್ಲೆಂಡ್ ನೆಲದಲ್ಲಿ ಅಷ್ಟು ಕಷ್ಟ ಇದೆ ಪರ್ಫಾರ್ಮೆನ್ಸ್. ಇವಾಗ ಟೀಮ್ ಇಂಡಿಯಾ ಯೋಚನೆ ಮಾಡಬೇಕು, ಅಜಿಂಕ್ಯ ರಹಾನೆ ಬದಲು ಮತ್ತೊಬ್ಬ ಆಟಗಾರನ ತರಲೇಬೇಕು ಅಂತ. ಮೂರು ಜನ ಆಟಗಾರರು ಅಜಿಂಕ್ಯ ರಹಾನೆ ಪ್ಲೇಸ್ಗೆ ಬರಬಹುದು. ಯಾರು ಬರ್ತಾರೆ? ತುಂಬಾ ನಿಮಗೂ ಕುತೂಹಲ ಇರುತ್ತೆ, ಆದರೆ ಪ್ಲೇಯಿಂಗ್ ಇಲೆವೆನಲ್ಲಿ ಬದಲಾವಣೆ ಆಗಲೇಬೇಕು. ನಾಳೆ ನಡೆಯುವ ಮ್ಯಾಚ್ಗೆ ಏನಾಗಿರುತ್ತೆ ಪ್ಲೇಯಿಂಗ್ ಇಲೆವೆನ್ ಅಂತ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಅಜಿಂಕ್ಯ ರಹಾನೆ ಬದಲು ಯಾರು ಬರ್ಬೋದಪ್ಪ? ಅಜಿಂಕ್ಯ ರಹಾನೆ ಅವರ ಪರ್ಫಾರ್ಮೆನ್ಸ್ ನೋಡಿದ್ರೆ ರೀಸೆಂಟಾಗಿ ಅವರ ಆವರೇಜ್ ಕೂಡ ಕಡಿಮೆ ಆಗಿದೆ. ಅಂದರೆ ನಮ್ಮ ಮಿಡಿಲ್ ಆರ್ಡರು ಮೂರು ಜನ ಕೂಡ ಪರ್ಫಾರ್ಮೆನ್ಸ್ ಮಾಡ್ತಾ ಇಲ್ಲ. ನಾಟ್ ಆಲ್ ಅಜಿಂಕ್ಯ ರಹಾನೆ ಅದರಲ್ಲಿ ವರ್ಸ್ಟ್ ಆಗಿ ಆಡ್ತಾ ಇದ್ದಾರೆ ಅಷ್ಟೇ, ಅದನ್ನು ಬಿಟ್ಟರೆ ಇನ್ನೇನೂ ಇಲ್ಲ. ಅಜಿಂಕ್ಯ ರಹಾನೆ ಅವರ ಪರ್ಫಾರ್ಮೆನ್ಸ್ ಕೆಳಗಡೆ ಬರ್ತಿದೆ. ಪ್ರತಿಯೊಂದು ಟೆಸ್ಟಲ್ಲೂ ಕೂಡ ಅವರು ತಡಕಾಡ್ತಾ ಇದ್ದಾರೆ ಗುರು. 30 ನೋಡಿಕ್ಕೂ ತಡಕಾಡ್ತಾ ಇದ್ದಾರೆ. ಇದೀಗ ರಿಪ್ಲೇಸ್ಮೆಂಟ್ ಮಾಡೋ ಟೈಮು. ಅಜಿಂಕ್ಯ ರಹಾನೆ ಬದಲು ಯಾವ ಆಟಗಾರ ಬರ್ಬೋದು ಅಪ್ಪ ನೋಡೋದಾದ್ರೆ, ಫಸ್ಟ್ ರಿಪ್ಲೇಸ್ಮೆಂಟ್ ಚಾನ್ಸಸ್ ಇರೋದು ಮಯಂಕ್ ಅಗರ್ವಾಲ್. ಹೇಳಕ್ಕೆ ಇಷ್ಟಪಡ್ತೀನಿ, ಅವ್ರು ಆ್ಯಕ್ಚುಲಿ ಪ್ಲೇಯಿಂಗ್ ಲೆವೆನಲ್ಲಿ ಯಾವಾಗಲಿಂದ ಇರಬೇಕಾಗಿತ್ತು. ಒಂದು ಸಣ್ಣಕ್ಕೆ ಇಂಜುರಿ ಆಗೋಯಿತು ಅಂತ ಅವ್ರನ್ನ ಪ್ಲೇಯಿಂಗ್ ಲೆವೆನಿಂದ ತೆಗೆದಾಕೋದ್ರೆ ಅದೇ ಇಂಜುರಿ ಸಮಸ್ಯೆಯಿಂದ. ನೆಕ್ಸ್ಟ್ ನೋಡಿದರೆ ಹನುಮ ವಿಹಾರಿ ಬರ್ಬೋದು. ಹನುಮ ವಿಹಾರಿ ಮಿಡಲ್ ಆರ್ಡರಲ್ಲಿ ಸೂಪರ್ವಾಗಿ ಆಡ್ತಾರೆ, ಜೀನಿಯಸ್ ಬ್ಯಾಟ್ಸ್ಮೆನು. ಹನುಮಾನ್ ವಿಹಾರಿ ಬರ್ಬೋದು. ನೆಕ್ಸ್ಟ್ ಸೂರ್ಯಕುಮಾರ್ ಯಾದವ್ ಕೂಡ ಬರುವ ಚಾನ್ಸಸ್ ಜಾಸ್ತಿ ಇದೆ. ಡೆಬ್ಯೂ ಮಾಡಿಸ್ತಾರೆ ಟೆಸ್ಟಲ್ಲಿ ಇಂಗ್ಲೆಂಡ್ ವಿರುದ್ಧ. ಇಂಗ್ಲೆಂಡ್ನಲ್ಲಿ ಸೂರ್ಯಕುಮಾರ್ ಯಾದವ್ ಒಳ್ಳೆ ಪ್ಲೇಯರು, ಸಖತ್ತಾಗಿ ಆಡ್ತಾರೆ, ಡೌಟೇ ಇಲ್ಲ. ಈ ಮೂರು ಜನ ಕೂಡ ರೆಡಿಯಾಗಿದ್ದಾರೆ, ಆದರೆ BCCI ಡಿಸೈಡ್ ಮಾಡಬೇಕು, ರವಿ ಶಾಸ್ತ್ರಿ ಡಿಸೈಡ್ ಮಾಡಬೇಕು ಅಜಿಂಕ್ಯ ರಹಾನೆ ಇನ್ನು ಎಷ್ಟು ಮ್ಯಾಚಸ್ಗಳು ಆಡ್ತಾರೆ ಅಂತ. ವೈಸ್ ಕ್ಯಾಪ್ಟನ್ ಸ್ಥಾನದಿಂದ ಆದರೂ ಇಳಿಸಲೇಬೇಕು. ವೈಸ್ ಕ್ಯಾಪ್ಟನ್ ಆಗಿ ಒಂದು ರೇಂಜಿಗೆ ಆಡಲಿಲ್ಲ ಅಂದರೆ ನಮ್ಮ ಟೀಮ್ ಮಾನ ಮರ್ಯಾದೆ ಕೂಡ ಹೋಗ್ತಾ ಬರ್ತಿರುತ್ತೆ. ಈ ಲಂಡನ್ ಮ್ಯಾಚು ನಮಗೆ ತುಂಬ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಪ್ರತಿಯೊಬ್ಬ ಆಟಗಾರ ಕೂಡ ಕಾಯ್ತಾ ಇರ್ತಾರೆ, ನಾವು ಇಂಗ್ಲೆಂಡ್ನ ಸೋಲಿಸಲೇಬೇಕು ಅಂತ. ವಿರಾಟ್ ಕೊಹ್ಲಿ ಟೀಮಲ್ಲಿ ದಿಗ್ಗಜ ಪ್ಲೇಯರ್ಗಳು ಇದ್ದಾರೆ, ಎಂದಿನಂತೆ ಇರ್ತಾರಪ್ಪ. ಆದರೆ ಆಡೋರು ಯಾರು ಅದು ಮೇನ್ ಅಲ್ವಾ? ನೀವಿನ್ನು ನಮ್ಮ ಟೆಲಿಗ್ರಾಮ್ ಚಾನಲ್ನ ಜಾಯ್ನ್ ಆಗಿಲ್ಲಂದರೆ ಈಗಿಂದೀಗೆ ಜಾಯ್ನ್ ಆಗಿ ಅಲ್ಲೂ ಕೂಡ ನಿಮಗೆ ಲೈವ್ ಅಪ್ಡೇಟ್ ಸಿಗುತ್ತೆ. ಲಿಂಕ್ ಹಾಕಿರ್ತೀನಿ ಡಿಸ್ಕ್ರಿಪ್ಷನ್ಸಲ್ಲಿ, ಬೇಗನೆ ಜಾಯ್ನ್ ಆಗ್ತಾ ಬನ್ನಿ. ಫ್ರೆಶ್ ನ್ಯೂ ಇನ್ಫಾರ್ಮೇಷನ್ ನಾವು ಕೊಡ್ತಾ ಬರ್ತೀವಿ ಅಲ್ಲಿ. ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ನಿಮಗೋಸ್ಕರ ಯಾವಾಗಲೂ ಫ್ರೀ ಇರುತ್ತೆ. ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕು ಶೇರು ಕಮೆಂಟ್ ಮಾಡ್ತಾ ಇದ್ದೀರಿ, ಸಪೋರ್ಟ್ ಮಾಡ್ತಾ ಇದ್ದಾರೆ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬೈ ಬಾಯ್.